ಈಗ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ಕೆಲಸವನ್ನ ಮಾಡುವಂತ ನಿಷ್ಠಾವಂತ ಕಾರ್ಯಕರ್ತ ನಾನು. ಶ್ರೀನಾಥ್ ಅವರು ಅಷ್ಟೇ, ಎಲ್ಲರೂ ಅಷ್ಟೇ, ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ನನಗೆ ಇಷ್ಟ. ಸರ್, ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿ ಇದೆಲ್ಲ ಸುಳ್ಳು. ಕಾಂಗ್ರೆಸ್ ಈ ಸಂದೆ ಗೆದ್ದೇ ಗೆಲ್ಲುತ್ತೆ, ಯಾರ್ದು ತಲೆನೂ ಇಲ್ಲ, ದಂಡನೂ ಇಲ್ಲ. ಅಲ್ಲ, ಈ ಯಾರ್ದು ಭವಿಷ್ಯ ನಿರ್ಧಾರ ಇಲ್ಲ, ಎಲ್ಲ ಭವಿಷ್ಯ ನಮಗೆ ಚೆನ್ನಾಗಿದೆ, ನಾವು ಗೆದ್ದೇ ಗೆಲ್ತೀವಿ. ಆ ಭವಿಷ್ಯಕ್ಕೂ ಈ ಭವಿಷ್ಯಕ್ಕೂ ಸಂಬಂಧ ಇಲ್ಲ, ಒಳ್ಳೆ ರಿಸಲ್ಟ್ ಬರ್ದೈತೆ. ರಾಜಶೇಖರ್ ಇಟ್ನಾಳ್ ಅವ್ರನ್ನ ಡೆಲ್ಲಿ ಕಳಿಸ್ತೀವಿ. ಹೈಕಮಾಂಡ್ ಏನ್ ಹೇಳ್ದೈತೆ ಅದನ್ನ ಕೇಳಂತವ್ರು ನಾನು, ಪಕ್ಷದ ಶಿಸ್ತಿನ ಸಿಪಾಯಿ. ನೀವು ಪರಿಣಾಮ ನಮ್ಮ ನಮಗ್ ಗ್ಯಾರಂಟಿ ಐತಲ್ಲ. ಅಲ್ಲ, ನೀವು ಜಿಲ್ಲಾಧ್ಯಕ್ಷರಾಗಿದ್ರೆ ಯೋಜನೆ ಇರೋದ್ರಿಂದ ನಮಗೆ ನೂರಕ್ಕೂ ನೂರು ಗ್ಯಾರಂಟಿ ಅಂದ್ರೆ ಗಂಗಾವತಿಯಲ್ಲಿ ಎಷ್ಟು ಬಣ ಇದ್ರು ಅವರೆಲ್ಲ ಕಾಂಗ್ರೆಸ್. ಎಷ್ಟು ಬಣ ಇದ್ರು ಅವರೆಲ್ಲರೂ ಸೇರಿ ಕಾಂಗ್ರೆಸ್ ಮಾಡ್ತಾರ. ಕಾಂಗ್ರೆಸ್ ಅತಿ ಹೆಚ್ಚು ಲೀಡು ಗಂಗಾವತಿ ಒಳಗೆ, ಅತಿ ಹೆಚ್ಚು ಲೀಡ್ ಅನ್ನ ತೋಯ್ತು. ಕಂಟ್ರೋಲ್ ಕಮಾಂಡ್ ಗೆ ಕಂಟ್ರೋಲ್ ಇದೆ, ನಮ್ ಕೈಗೂ ಕಂಟ್ರೋಲ್ ಇದೆ, ಎಲ್ಲರತ್ರ ಕಂಟ್ರೋಲ್ ಇದೆ. ಅದನ್ನ ಹಂಗೆ ಮಾಡಿದ್ರೆ ಲೀಡ್ ಬರ್ತೈತೆ ಅಂತ ನಮಗ್ ಗ್ಯಾರಂಟಿ. ಈಗ ಒಂದು ಯಾರ ಹತ್ರನೂ ತಪ್ಪು ತಿಳ್ಕೊಂಡಂತ ಪ್ರಶ್ನೆ ಇಲ್ಲ. ಸಹಜವಾಗಿ ಅವರವ್ರ ಮನಸ್ತಾಪಗಳು ಬಹಳಷ್ಟು ಅವು, ಈಗಿರುವಲ್ಲ ಬಹಳ ವರ್ಷದ ಮನಸ್ತಾಪಗಳು ಅದಾವು. ಆ ಮನಸ್ತಾಪಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕ, ರಾಜ್ಯದ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ತಂದ ಮೇಲೆ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಸದ್ಯ ಚುನಾವಣೆ ಟೈಮು, ಎಲ್ಲರೂ ಸೇರಿ ಚುನಾವಣೆ ಮಾಡ್ತೀನಿ ಅಂತ ಎಲ್ಲರೂ ಸೇರಿ ಮಾತು ಕೊಟ್ಟಿದ್ದಾರೆ. ವ್ಯತ್ಯಾಸಗಳು, ನಮ್ಮ ಡಿಫರೆನ್ಸ್ ಎಷ್ಟಾದರೂ ಇರಲಿ, ಲೋಕಸಭಾ ಚುನಾವಣೆಗೆ ಅದನ್ನ ಯಾವ್ದನ್ನು ನಾವು ಹೊರ ಹಾಕಲ್ಲ. ನಮ್ಮ ಚುನಾವಣೆ ನಾವು ಮಾಡ್ತೀವಿ ಅಂತ ಹೇಳಿದಾಗ ಆ ಪ್ರಯತ್ನ ಮಾಡ್ತೀವಿ. ನೀವೇನು ಆಸೆ ಪಟ್ರಿ ನಿಶ್ಚಿಂತವಾಗಲ್ಲ, ಆ ಪ್ರಯತ್ನವನ್ನು ಮಾಡ್ತೀರಲ್ಲ. ಇಲ್ಲ ಈಗ ಶ್ರೀನಾಥ್ ಅವರು ಯಾವ ಪಾರ್ಟಿ ಮೀಟಿಂಗ್ ಮಾಡ್ಯಾರ? ಅನ್ಸಾರಿ ಅವರು ಯಾರು ಮೀಟಿಂಗ್ ಮಾಡ್ಯಾರ? ಕಾಂಗ್ರೆಸ್ ಮೀಟಿಂಗ್. ಶ್ರೀನಾಥ್ ಅವರು ಯಾರನ್ನ ಗೆಲ್ಲಿಸ್ತೀನಿ ಅಂದಾರ? ರಾಜಶೇಖರ್ ಇಟ್ನಾಳ್ ಅವ್ರನ್ನ ಕಾಂಗ್ರೆಸ್. ಅನ್ಸಾರಿ ಅವರು ಯಾರನ್ನ ಗೆಲ್ಲಿಸ್ತೀನಿ ಅಂದಾರ? ರಾಜಶೇಖರ್ ಇಟ್ನಾಳ್ ಕಾಂಗ್ರೆಸ್ ಗೆಲ್ಲಿಸ್ತಾರೆ. ಸದ್ಯ ಅವರು ಮನಸ್ತಾಪಗಳು ಬಹಳ ಡೀಪ್ ಅದಾವ, ಮೊದಲಿದ್ದರೂ ಸ್ವಲ್ಪ ಡೀಪ್ ಅದಾವ. ಅದನ್ನು ಪ್ರಯತ್ನ ನಾನು ಮಾಡಿದೆ, ಎಲ್ಲರನ್ನೂ ಸೇರಿಸುವಂತ ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಅವರು ಇಲ್ಲ, ನಾವು ಚುನಾವಣೆ ಮಾಡ್ತೀವಿ ಎಲ್ಲರೂ ಸೇರಿ, ಚುನಾವಣೆ ಆದ್ಮೇಲೆ ನಾವೆಲ್ಲರೂ ಸೇರೋಣ ಒಪ್ಪಿಗೆಯನ್ನ ನನಗೆ ನಮ್ಮಂತ ಹೇಳಿದಾರೆ, ನನಗೂ ಕೊಟ್ಟಿದ್ದಾರೆ. ಹಿಂಗಾಗಿ ನನಗೆ ವಿಶ್ವಾಸ ಐತೆ, ನಾವು ಅತಿ ಹೆಚ್ಚು ಲೀಡ್ ಗಂಗಾವತಿ ಗೆಲ್ತೀವಿ. ಕಾರ್ಯಕ್ರಮ ಇತ್ತು ಕೊಪ್ಪಳದೊಳಗೆ, ನನ್ನ ಸಮಾಜದ ಮುಖಂಡರೊಂದಿಗೆ ಸೂಚನೆ ಕರೆದಿದ್ದೆ. ಜಿಲ್ಲೆಯಲ್ಲಿರುವಂತ ಎಲ್ಲಾ ನನ್ನ ಸಮಾಜ, ಕೆಲವು ನನ್ನ ಸಮಾಜದ ಮುಖಂಡರು ನಾನು ಕೊಪ್ಪಳದ ಕರೆದಿದ್ದೆ. ಮೇಲೆಲ್ಲರನ್ನು ಕೂತು ಅವ್ರನ್ನೆಲ್ಲರನ್ನು ಮನವೊಲಿಸಿ ಕೆಲವು ದಿನ ಬಂದ ಪಾರ್ಟಿಗೆ ಸೇರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಆ ಕಾರ್ಯಕ್ರಮ ಮುಗಿಸಲು ಅಲ್ಲಿ ಹೋಗ್ಬೇಕನ್ನೋದ್ರಾಗ ಟೈಮ್ ಆಯ್ತು, ಇಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ಐತೆ ಅಂದಕ್ಕೆ ನಾನು ಇಲ್ಲೇ ಉಳಿದೀನಿ. ಜಿಲ್ಲಾಧ್ಯಕ್ಷ ಇದ್ದಾರೆ ಅಮರೇಗೌಡರು, ಈಗ ಅಮರೇಗೌಡರು ಜಿಲ್ಲಾಧ್ಯಕ್ಷರು ಮಾಡಿದ್ವಿ, ಸಾರಥ್ಯವನ್ನ ಕೊಟ್ಟಿವಿ. ಗಂಗಾವತಿಗೂ ಮತ್ತೆ ಮುಂದಾಳತ್ತದು, ಮತ್ತೆ ಅವ್ರಿಗೆ 12ನೇ ತಾರೀಕು ಕಾರ್ಯಕ್ರಮವನ್ನು 12ಕ್ಕೂ 19ಕ್ಕೂ ಕಾರ್ಯಕ್ರಮ ನಾನು ಹೋಗ್ತೀನಿ, ಭಾಗಿಯಾಗ್ತೀನಿ. ಸಿದ್ದರಾಮಯ್ಯ ಸಾಹೇಬರು 27ನೇ ತಾರೀಕಿಗೆ ಸಿಂಧನೂರಿಗೆ ಬರ್ತಾ ಇದ್ದಾರೆ, 30ನೇ ತಾರೀಕಿಗೆ ಗಂಗಾವತಿಗೆ ಬರ್ತಾ ಇದ್ದಾರೆ, 1ನೇ ತಾರೀಕಿಗೆ ಕುಷ್ಟಗಿಗೆ ಬರ್ತಾ ಇದ್ದಾರೆ. 3 ದಿವಸನೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಪ್ರಚಾರ, ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ. ನ್ಯಾಷನಲ್ ಲೀಡರ್ TP ಬರುವಂತ ಲಕ್ಷಣಗಳು ಇದ್ದಾವೆ. ಅದು ಬಂದ್ರೆ ಇವು ಮೂರು ಕ್ಷೇತ್ರವನ್ನು ಬಿಟ್ಟು, ಏನು ಸಿದ್ದರಾಮಯ್ಯ ಬಂದು ಹೋಗಿರ್ತಾರಲ್ಲ ಆ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಎಲ್ಲಾದರೂ ಒಂದು ಪ್ಲಾನ್ ಅನ್ನು ಮಾಡ್ತೀವಿ. ಯಲಬುರ್ಗ ಆಗ್ಬೋದು, ಕೊಪ್ಪಳ ಆಗ್ಬೋದು, ಕನಗಿರಿ ಆಗ್ಬೋದು, ಸಿರಗುಪ್ಪ ಆಗ್ಬೋದು. ರಾಹುಲ್ ಗಾಂಧಿ ಅವರು ಬರ್ತಾರೋ, ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೋ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಬರ್ತಾರೋ, ಅವ್ರದ್ದಿನ್ನ ಡೇಟ್ ದಿನಾಂಕ ನಿಗದಿ ಆಗಿಲ್ಲ, ನಿಗದಿ ಆಗಿದೆ ಅಂತ ತಿಳ್ಕೊಂತೀವಿ. 4ನೇ ತಾರೀಕಿಗೆ ನಾಮಿನೇಷನ್ ಅನ್ನು ಮಾಡ್ತಾ ಇದ್ದೀವಿ. ನಾಮಿನೇಷನ್ಗೆ ನಮ್ಮ ರಾಜ್ಯದ ಮುಖಂಡರಾದಂಥ HK ಪಾಟೀಲ್ ಅವರು ಮತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹಾಗೂ ಸೌದಿ ಅವರು, ಲಕ್ಷ್ಮಣ ಸೌದಿ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು 14ನೇ ತಾರೀಕಿಗೆ ಅವರು ದಿನಾಂಕವನ್ನು ನಿಗದಿ ಆಗಿದೆ, ಚುನಾವಣೆ ಇದಕ್ಕೆ ನಾಮಿನೇಷನ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ.
ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ. ಅಂದ್ರೆ ನಮ್ಮ ಗ್ಯಾರಂಟಿ ಏನು, ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಂದ್ರೆ ಐದು ಗ್ಯಾರಂಟಿಗಳನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಆ ಐದು ಗ್ಯಾರಂಟಿ ಒಳಗ ಮೊದಲನೇದ್ದು ಉದ್ಯೋಗದ ಗ್ಯಾರಂಟಿ, ಉದ್ಯೋಗದ ಯುವಕರಿಗೆ ಉದ್ಯೋಗದ ಗ್ಯಾರಂಟಿ 1 ಲಕ್ಷ ರೂಪಾಯಿ ವೇತನ, ಮತ್ತು ಪ್ರತಿ ವರ್ಷ ಬಡ ಕುಟುಂಬಕ್ಕೆ 1 ಲಕ್ಷ ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ ಕೊಡುವಂಥದ್ದು, ರೈತರ ಸಾಲ ಮನ್ನಾ ಮಾಡುವಂಥದ್ದು, ಮತ್ತು ನರೇಗಾ ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 340 ರೂಪಾಯಿ ಇದ್ದಿದ್ದನ್ನ 400 ರೂಪಾಯಿ ಕೇಳಿಸುವಂಥ ಕೆಲಸ, ಮತ್ತು ಜಾತಿ ಜನಗಣತಿ ಎಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳುತ್ತ ರಾಷ್ಟ್ರ ಮಟ್ಟದ ರಾಷ್ಟ್ರ ವ್ಯಾಪ್ತಿಯೊಳಗ ಜಾತಿ ಜನಗಣತಿಯನ್ನು ಮಾಡಬೇಕು. 5 ಗ್ಯಾರಂಟಿಗಳನ್ನು ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ಜಿಲ್ಲೆಯ ಉಪಾಧ್ಯಕ್ಷರು, ಜಿಲ್ಲೆಯ ಸದಸ್ಯರು, 7 ತಾಲೂಕಿನ ತಾಲೂಕಾ ಗ್ಯಾರಂಟಿಯ ಅಧ್ಯಕ್ಷರು ಮತ್ತು ಅಲ್ಲಿ ಎಲ್ಲ ಸದಸ್ಯರು ಒಂದು ಸಭೆಯನ್ನು ಮಾಡಿ ಅವರಿಗೆ ನಮ್ಮ ಕಾರ್ಯಕ್ರಮದ ಪಟ್ಟಿಯನ್ನು, ನಮ್ಮ ಕಾರ್ಯಕ್ರಮದ ವಸ್ತು ಸ್ಥಿತಿಗತಿಗಳನ್ನು ತಿಳಿಸುವಂಥ ಕೆಲಸವನ್ನು ಜನರಿಗೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ. ಚುನಾವಣೆ ಪ್ರಚಾರ ಈಗಾಗಲೇ ಕುಷ್ಟಗಿ 4 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಚುನಾವಣೆ ಪ್ರಚಾರವನ್ನು ಮುಗಿಸಿದ್ದೀವಿ. ಭಾಳ ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಒಂದು ಸಂದೇಶ, ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾವು 1.5 ಲಕ್ಷಕ್ಕಿಂತ ಹೆಚ್ಚು ಓಟ್ನೊಳಗೆ ಗೆಲುವನ್ನು ಸಾಧಿಸ್ತೀವಿ. ಇವಾಗ 100ಕ್ಕೆ 100 ಸತ್ಯ, ಮತ್ತು ಅದ್ರ ಜೊತೆಗೆ ನಾವು ಏನು ಕರ್ನಾಟಕ ರಾಜ್ಯ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ವಿ, ಆ ಗ್ಯಾರಂಟಿಗಳ ಬಗ್ಗೆ ಇಡೀ ಲೋಕಸಭಾ ಕ್ಷೇತ್ರದ ಅವರು ಪ್ರಚಾರವನ್ನು ಮಾಡ್ತಾ ಇದ್ವಿ. ಜನರು ಒಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಗೆಲ್ತೀವಿ ಅಂತ ವಿಶ್ವಾಸದಿಂದ ಇದ್ದೀವಿ. ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ರು, ಏನು ನುಡಿದಿದ್ರು, ನುಡಿದಂತೆ ಏನು ನಡೆದೀವಿ ಅಂತಂದು ನಾವು ಇಡೀ ಕ್ಷೇತ್ರದೊಳಗೆ ಪ್ರಚಾರ ಕೊಟ್ಟಿದ್ದೀವಿ. ಮತ್ತು BJP ಅವರು 10 ವರ್ಷದ ಅವಧಿಯೊಳಗೆ ಅವ್ರು ಹೇಳಿದಂಥದ್ದು 1 ಕೆಲಸವನ್ನು ಮಾಡಿಲ್ಲ. ಇವತ್ತಿನವರೆಗೂ ಅವ್ರು ಏನೇನು ಭರವಸೆಯನ್ನು 2014ನೇ ಚುನಾವಣೆಯೊಳಗೆ ಭರವಸೆಯನ್ನು ಕೊಟ್ಟಿದ್ರು, ಅವು ಯಾವ ಈಡೇರುವಂಥ ಕೆಲಸ ಆಗಿಲ್ಲ. ಇವತ್ತು ಉದಾಹರಣೆ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕೋದನ್ನೇ ಇರಬಹುದು, 2 ಕೋಟಿ ಉದ್ಯೋಗ ಕೊಡ್ತೀನಿ ಅನ್ನೋದಿರ್ಬೋದು, ಮತ್ತು 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅನ್ನೋದಿರ್ಬೋದು, ಮತ್ತು ಇದೇ ಗಂಗಾವತಿಗೆ ಮೋದಿಯವರು ಬಂದು 1 ವರ್ಷಕ್ಕೆ ತುಂಗಭದ್ರಾ ನೀರಾವರಿ ವ್ಯಾಪ್ತಿಯೊಳಗೆ ಬರೋದಕ್ಕೆ 1,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಅಂದಿದ್ರು. ಇದು ಸತ್ಯ. ದಯಮಾಡಿ ಭಾರತೀಯ ಜನತಾ ಪಕ್ಷದ ಮಿತ್ರರು ಜನರಿಗೆ, ಈ ಭಾಗದ ಜನರಿಗೆ, ಅವರಿಗೆ ಜನರ ಹತ್ರ ಹೋಗಿ ಓಟ್ ಕೇಳೋಕ ರೈಟ್ಸೇ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅವರು 1 ಯೋಜನೆಯನ್ನು ಮಾಡಿಲ್ಲ. ನನಗೆ ಏನೂ ಬೇಡ. ಅದಕ್ಕೆ ಮೊನ್ನೆ ನಿಮ್ಮ ಮಾಧ್ಯಮದೊಳಗೂ ನನ್ನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು, ಚರ್ಚೆಗಳನ್ನು ಆದವು. ತಂಗಡಿಯವರು ಮೋದಿ ಅಂತ ಅಂದ ಅಂದರಿಗೆ ಇದನ್ನು ಮಾಡಿರಿ, ಕಪಾಳ ಕೊಡ್ರಿ, ಅದು ಇದು ಅಂತ. ನಾನು ಯಾವ ಅರ್ಥದಾಗ ಹೇಳಿದೆ ಅಂತಂದರೆ, ಈ ರಾಜ್ಯದ ಯುವಕರಿಗೆ ಅನ್ಯಾಯ ಆಗಿದೆ, ನನ್ನ ಅಣ್ಣ ತಮ್ಮಂದರಿಗೆ ಅನ್ಯಾಯ ಆಗಿದೆ, ಈ ದೇಶದ ಅಣ್ಣ ತಮ್ಮಂದರಿಗೆ ಅನ್ಯಾಯ ಆಗಿದೆ, ಈ ದೇಶದ ಸೋದರರಿಗೆ, ಈ ದೇಶದ ಯುವಕರಿಗೆ ಅನ್ಯಾಯ ಆಗಿದೆ. ಇವತ್ತು ನಿನ್ನೊಂದು ವಿಡಿಯೋದೊಳಗೆ ನೋಡಿದ್ದೆ, ನೀವು ಯಾವುದು ಅದನ್ನು ದಯಮಾಡಿ ಅದನ್ನೊಂದು ಹಾಕ್ಬೇಕು, ವಿನಂತಿ ಮಾಡ್ಕೊಂತೀನಿ. ಒಬ್ಬ ಯುವಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಾನು ಯಾವುದೇ ಕಾರಣಕ್ಕೂ ಮೋದಿಯವ್ರಿಗೆ ಓಟ್ ಹಾಕಾಗಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಮಾಧ್ಯಮದವರೇ, ನನಗೆ ಪಕೋಡ ಮಾರಕ್ಕೆ ಇಷ್ಟ ಇಲ್ಲ, ಮೋದಿಯವರು ಉದ್ಯೋಗ ಕೊಡೋದ್ರೆ ಪಕೋಡ ಮಾರಂದಿದ್ದಾರೆ, ನನಗೆ ಪಕೋಡ ಮಾರಕ್ಕೆ ಇಷ್ಟ ಇಲ್ಲ, ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂದಿದ್ದೆ. ಅಂದರೆ ಈ ದೇಶದ ಯುವಕರಿಗೆ ಎಷ್ಟು ಅಗೌರವವನ್ನು ತೋರಿಸ್ತಾ ಇದ್ದಾರೆ. ನಾನು ಈ ದೇಶದೊಳಗೆ ನೀವೇನು ಕೆಲಸ ಮಾಡಿದ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಅಷ್ಟು ನೋವಾಗಿದೆ. ನಾನು ಯಾವ ತಪ್ಪು ಕೇಳಿದ್ದೀನಿ? ಇದೇ ನಳಿನ್ ಕುಮಾರ್ ಕಟೀಲ್ ಮಾಧ್ಯಮದೊಳಗೆ ಬಂದಿದೆ,
ಒಂದು ರೂಪಾಯಕ್ಕೆ ಎಷ್ಟು $10 $5 ಬರೋದು ಬಂದೇ ಬರ್ತೈತಿ. ಆ ರೀತಿಯವರು ಮೋದಿಯವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಡಾಲರ್ ಪರಿಸ್ಥಿತಿ ಎಲ್ಲಿದೆ? 84 ರೂಪಾಯಿ ಆಗಿದೆ $1. ಯಾವ ಆಸೆಯನ್ನು ಈಡೇರಿಸಿದ್ದಾರೆ? ನಾನು ಇನ್ನೂ ಒಂದು ವಿನಂತಿಯನ್ನ ಮಾಡ್ತೀನಿ, ನಿಮ್ಮ ಹತ್ರ ಮಾಧ್ಯಮದ ಮುಖಾಂತರ ಬಿಜೆಪಿಯವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪುಲ್ವಾಮಾ ದಾಳಿ ಚುನಾವಣೆ ಸಮೀಪ ಆಯ್ತಲ್ಲ, 40 ಸೈನಿಕರು ಮೃತಪಟ್ಟರಲ್ಲ, ಅವತ್ತ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು, ಗೃಹ ಮಂತ್ರಿಗಳು ತನಿಖೆ ಮಾಡಿ ಯಾರು ಸತ್ಯಾಸತ್ಯತೆ ಇರ್ತೈತೆ ಅವ್ರನ್ನ ಹಿಡಿದು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮಾಧ್ಯಮದ ಮುಂದೆ ಹೇಳಿದ್ರು. 5 ವರ್ಷದ ಅವಧಿ ಒಳಗೆ ಏನಾಗಿದೆ ಅದ್ರ ಬಗ್ಗೆ ಮಾತಾಡಲಿ. ಬಿಜೆಪಿಯವರು ಇಂಥದ್ರ ಬಗ್ಗೆ ಮಾತಾಡಂಗಿಲ್ಲ, ತನಿಖೆ ಮಾಡಿ ಅದ್ರ ಏನಾಗಿದೆ ಅಂತ ಈ ದೇಶಕ್ಕೆ ವರದಿ ಕೊಡ್ಬೇಕಲ್ಲ, ಈ ದೇಶದ ಜನರಿಗೆ ಹೇಳ್ಬೇಕಲ್ಲ. ನನ್ನ ಆಳ್ವಿಕೆಯೊಳಗ, ನನ್ನ ಆಡಳಿತ ವ್ಯವಸ್ಥೆ ಒಳಗ ನಾನು ಏನ್ ಮಾಡಿದ್ದೀನಿ ಅಂತ ಈ ದೇಶದ ಜನರಿಗೆ ಹೇಳ್ಬೇಕಲ್ಲ. ಈ ದೇಶದ ಜನರಿಗೆ ಹೇಳ್ಬೇಕಂದ್ರೆ ಮಾಧ್ಯಮದವ್ರ ಮುಂದೆ ಬಂದ್ ಕಷ್ಟ ಮಾತಾಡ್ಬೇಕಲ್ಲ. ಏನಾಯ್ತು ಚುನಾವಣೆ ಭಾಷಣ ಹೇಳಿ, ಪುಲ್ವಾಮ ದಾಳಿ ಒಳಗ ಯಾರು ಎಷ್ಟು ಅರೆಸ್ಟ್ ಆಗಿದ್ದಾರೆ, ಯಾರು ಎಷ್ಟು ಮಂದಿನ ಹಿಡಿದಿದ್ದೀವಿ, ಹೆಂಗ ಆಯ್ತು ದಾಳಿ, ಯಾವ ಕಾರಣಕ್ಕಾತು, ಯಾವ ದೇಶರು ಬಂದು ಆಳಿದ್ರು, ದಾಳಿ ಮಾಡಿದ್ರು ಅನ್ನೋದನ್ನ ಹೇಳ್ಬೇಕಲ್ಲ. ನಾವು ಸತ್ಯವನ್ನ ಕೇಳಿದ್ರೆ ಬಿಜೆಪಿಯವರಿಗೆ ಮನಸ್ಸಿಗೆ ನೋವಾಗುತ್ತೆ, ನಮಗೆ ಸುಳ್ಳು ಹೇಳೋದು ಗೊತ್ತಿಲ್ಲ. ಇವತ್ತ ಈ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? 5 ವರ್ಷ 55 ಲಕ್ಷ ಕೋಟಿ ಸಾಲ ಇತ್ತು. ಇದೇ ನಿಮ್ಮ ಮಾಧ್ಯಮದೊಳಗೆ ಬಂದಿದೆ. ಇವತ್ತೇ 10 ವರ್ಷದೊಳಗ 168 ಲಕ್ಷ ಕೋಟಿ ಸಾಲ ಆಗಿದೆ. ಎಷ್ಟು ಪಟ್ಟು ಹೆಚ್ಚಾಯ್ತು? ಇದನ್ನ ನಾವು ಕೇಳಿದ್ರೆ ಬಿಜೆಪಿ ಮನಸ್ಸಿಗೆ ನೋವಾಗುತ್ತ. ನಿರುದ್ಯೋಗ 83%, 100 ಕ್ಕೆ 83 ಅಂದ್ರೆ 83% ಇವತ್ತು ಉದ್ಯೋಗ, ಯುವಕರಿಗೆ ಉದ್ಯೋಗ ಇಲ್ಲ. 2022 35.2% ಉದ್ಯೋಗ ಇದ್ದಿದ್ದಿಲ್ಲ, ಇವತ್ತು 83% ಅಂದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು? 2014 ಮನಮೋಹನ್ ಸಿಂಗ್ ಇದ್ದಂತೆ ಇವತ್ತು ಎಷ್ಟಾಯ್ತು? ಇದ್ರ ಬಗ್ಗೆ ಮಾತಾಡಿದ್ರೆ ಬಿಜೆಪಿಯವರಿಗೆ ಮನಸ್ಸಿಗೆ ನೋವಾಗತ್ತ. ಒಂದು ಅಭಿವೃದ್ಧಿ ಕೆಲಸ ಇರ್ಲಾರ್ದನೆ ಓಟ್ ಕೇಳಕ್ಕ ರಾಜ್ಯಕ್ಕೆ ಬರ್ತಾ ಇದಾರೆ ಅಂದ್ರೆ ನಾಚಿಕೆ ಆಗ್ಬೇಕು. ಮೋದಿ ಅಮಿತ್ ಶಾ ಅವರಿಗೆ ನಾನು ಕೇಳಿದ್ವಿ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಮಿತ್ ಶಾ ಅವರು ಇಲ್ಲಿ ಚನ್ನಪಟ್ಟಣದೊಳಗ, ಬರ ಪರಿಹಾರವನ್ನ ಕೊಡಬೇಕಾಗಿತ್ತು, 3 ತಿಂಗಳ ಲೇಟ್ ಆಗಿ ಕೊಟ್ಟಿದ್ದಾರೆ ಅಂತ. ಬರ ಪರಿಹಾರದ 3 ತಿಂಗಳ ಲೇಟ್ ಆಗಿದ್ದಕ್ಕೆ ಮುಖ್ಯಮಂತ್ರಿಗಳು ನೇರವಾದಂತ ಸವಾಲು ಹಾಕಿದ್ರು. ನಿಮಗೆ ನಿಜವಾಗ್ಲೂ ನಮ್ದು 3 ತಿಂಗಳ ಲೇಟ್ ಆಗಿದೆ ಅಂತಂದ್ರೆ, ನಾವು ವರದಿ ಕಳಿಸಿದ್ದು ಮತ್ತು ಪತ್ರ ಕೊಟ್ಟಿದ್ದು 3 ತಿಂಗಳು ಲೇಟ್ ಆಗಿತ್ತಂದ್ರೆ ಅಂಕಿಅಂಶಗಳ ಸಮೇತ ನಾನು ಮಾಧ್ಯಮದ ಮುಂದೆ ಬರ್ತಾ ಇದ್ದೀನಿ, ಅದು ಪ್ರೂವ್ ಆದ 3 ತಿಂಗಳು ಪ್ರೂವ್ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅಕಸ್ಮಾತ್ 3 ತಿಂಗಳು ಲೇಟ್ ಆಗಿಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಕ್ ಸಿದ್ಧರಿದ್ದಾರ? ಬಿಜೆಪಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಕ್ ಸಿದ್ಧರಿದ್ದಾರ? ಇಂಥದ್ರ ಬಗ್ಗೆ ಮಾತಾಡಲ್ಲ ಅವರು. ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಇಲ್ಲ, ಈ ದೇಶದ ಯುವಕರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೇನಂದ್ರು ಜಾತಿ ಜಾತಿಗಳ ಮಧ್ಯೆ ಜಗಳ ಆಗಬೇಕು, ಮೊದಲಿಗೆ ಪಾಕಿಸ್ತಾನ, ಅದಾದ ಮೇಲೆ ಯಾವುದಾದ್ರೂ ದೇವಸ್ಥಾನ, ಅದಾದ ಮೇಲೆ ಯಾವುದಾದ್ರೂ ಧರ್ಮ, ಹಿಂದೂ ಮತ್ತು ಮುಸ್ಲಿಂ ಧರ್ಮ, ಇವು ಯಾವ ಇಲ್ಲ ಅಂದ್ರೆ ಅಂಜನಾದ್ರಿ ಬೆಟ್ಟ ಬರ್ತಾರೆ ಶಾರ್ಟ್ಲಿ. ನೋಡಿ ನಿಮಗೆ ತಾಕತ್ತಿದ್ರೆ ಹುನ್ನಾರಲ್ಲ, ಮಾಹಿತಿ ಕೊರತೆ ಐತೆ, ಮಾಹಿತಿ ಕೊರತೆ ಐತೆ, ಮಾಜಿ ಶಾಸಕರಿಗೆ ಮಾಹಿತಿ ಕೊರತೆ ಐತೆ ಅಂತ ಏನಾರ ಓದಿ ತಿಳ್ಕೊಂಡ್ರೆ ನಿಮ್ ಮುಂದೆ ಏನ್ರ ಹೇಳ್ತಾರ? ಯಾರಿಗೆ ಹೇಳಿದ್ ಕೇಳಿ ಹೇಳ್ಬೇಕಲ್ಲ. ಹಿಂಗಾಗಿ
ಅದ್ ಕೆಲವೊಂದ್ ನಿಮ್ ಮಾತಾಡ್ತಿರ್ತ ನಾನು ತಲೆಗೆ ಕಣ ಅವಶ್ಯಕತೆ ಇಲ್ಲ, ಕಿವಿಗೆ ಕಣ ಅವಶ್ಯಕತೆ ಇಲ್ಲ. ಸತ್ಯ ಹೇಳದಂತೆ ಅದಕ್ಕೆ ಉತ್ತರ ಕೊಡ್ತೀನಿ. ಅದೇನಾದ್ರು ಸತ್ಯ ಏನಾದ್ರು ಹೇಳಿದ್ರ ನೂರಕ್ಕೆ ನೂರಷ್ಟು ಉತ್ತರ ಕೊಡ್ತೀನಿ. ನನಗೊಂದು ಭಾಷಣದಾಗ ಮನ್ನೊಂದು ಭಾಷಣಗಳನ್ನ ನಾನು ಕ್ಲಾರಿಫಿಕೇಶನ್ ನಿಮ್ ಕೊಟ್ಟಿದ್ದೆ. ತಂಗಡಿಗರು ಯಾವಾಗ 80 ಲಕ್ಷ ರೂಪಾಯಿ ಸಬ್ಸಿಡಿ ತಗೊಂಡಾರ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಂತ ಯಾವ್ದ ಗ್ರಾನೈಟ್ ಅಂತ ಅದು ಗ್ರಾನೈಟ್ ಅಂತೂ ಹೇಳ್ಯಾರ. ಗ್ರಾನೈಟ್ ಸಬ್ಸಿಡಿ ತಗೊಂಡ ಅವಶ್ಯಕತೆ ಇಲ್ಲ, ನಮಗ್ ಸಬ್ಸಿಡಿನೂ ಕೊಡಂಗಿಲ್ಲ ಗ್ರಾನೈಟ್ದವ್ರಿಗೆ. ಏನಾರ ಸಬ್ಸಿಡಿ ಕೊಡ್ತಾರಂದ್ರ ರಾಜ್ಯ ಸರ್ಕಾರದವರು ಫ್ಯಾಕ್ಟ್ರಿ ಹಾಕಿದೀವಿ ಅಂದ್ರೆ ಆ ಫ್ಯಾಕ್ಟ್ರಿದೊಳಗ ನಮ್ಗೆ ಕೆಲವೊಂದಿಷ್ಟು ಸಬ್ಸಿಡಿಗಳು ಇರ್ತಾವ. ಅದು ಬಿಟ್ರೆ ಅದು KSFC ಲೋನ್ ತಗೊಂಡಿದ್ರ ಮತ್ ನಾನು ಯಾವ್ದು KSFC ಲೋನ್ ತಗೊಂಡ್ ಯಾವ್ದು ಏನು ಮಾಡಿಲ್ಲ. ನಾನು ಏನಾದ್ರೂ ಲೋನ್ ತಗೊಂಡ್ರೆ ಅದು ಇಳ್ಕಲ್ದಾಗ ಅರ್ಬನ್ ಬ್ಯಾಂಕ್ ಲೋನ್ ತಗೊಂಡ್ ಮಾಡಿದ್ರೆ ಅಲ್ಲಿ ಸಬ್ಸಿಡಿ ಕೂಡ ಪ್ರಶ್ನೆ ಬರಕಿಲ್ಲ. ಹೀಗಾಗಿ ಅದಕ್ಕೆ ಮಾಹಿತಿ ಬರ್ತೈತೆ. ಆತ ಹೇಳಿದ್ದಕ್ಕೆ ನಾನು ಉತ್ತರ ಕೊಡೋದಕ್ಕಿಂತ ಆತ ಚೆನ್ನಾಗಿ ಒದಿಕೆ ತಿಳ್ಕಲ್ಲಿ ಅಂತ ಆಶಿಸ್ತೇನೆ. ಇವರು BJP ಪಾಕಿಸ್ತಾನ ಬಿಟ್ರೆ ಪಾಕಿಸ್ತಾನ ಹೆಸರು ಬಿಟ್ರೆ ಅವರಿಗೆ ಬೇರೆ ವಿಚಾರನ ಗೊತ್ತಿಲ್ಲ. ನಾನು ಇವತ್ತಿಗೂ ಕೇಳ್ತೀನಿ, ಈ ದೇಶದ ಪ್ರಧಾನಮಂತ್ರಿ ಆದಂತ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರ್ಯಾರಾಗಿದ್ರು ಯಾರು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಿಲ್ಲ. ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಬಿರಿಯಾನಿ ತಿನ್ನ ಪಾಕಿಸ್ತಾನಕ್ಕೆ ಹೋಗಿದ್ರು. ಬಾಂಡಿಗರನ್ನ ಅದನ್ನೊಂದೇ ಕೇಳಿದ್ರೆ ಸಾಕು. ಸ್ಪೆಷಲ್ ಇತ್ತು ಅಂದ್ರೆ ಇವ್ರು BJP ಸ್ಪೆಷಲ್ ಮಾಡಿಸಿದ್ರು. ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ.